ಪಾಳ್ಯ ಫೋರ್ ಟ್ರೈಲರ್ನ ತೋರಿಸಿದ್ರು. ಇಟ್ಸ್ ನೈಸ್, ಲೈಕ್ ತುಂಬ ರಾ ಆಗಿದೆ ಆ ಶಾರ್ಟ್ಸ್ ಆಗಿರ್ಬೋದು, ಶೂಟ್ ಮಾಡಿರೋದಾಗಿರ್ಬೋದು. ಇಟ್ ಲುಕ್ಸ್ ನೈಸ್. ಸೊ ದಂಡಪಾಳ್ಯ ಸೀರೀಸ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡ್ಬಂದಿದ್ದೀರ, ಐ ಥಿಂಕ್ ಯು ವಿಲ್ ಬಿ ವೇಟಿಂಗ್ ಫಾರ್ ಪಾರ್ಟ್ ಫೋರ್ ಅನ್ಸುತ್ತೆ. ಸೊ ಐ ಥಿಂಕ್ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾಗೆ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ. ಆ ರಾ ಆಗಿ ಕಾಣಿಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ, ಡಿ ಗ್ಲಾಮ್ ಆಗಿ ಕಾಣಿಸ್ಕೊಳ್ಳೋದು ಕಷ್ಟನೇ. ಸುಮನ್ ರಂಗನಾಥ್ ಅವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಕ್ಚುಲಿ ಬೇರೆಯವ್ರು ಹೆಂತಿನ ಕತ್ಕೊಯ್ದು ರೇಪ್ ಮಾಡಿದ್ರೆ ಮುಚ್ಚಿಡ್ತಾನೆ, ಅವನ ಹೆಂತಿನ ಕತ್ಕೊಯ್ದು ರೇಪ್ ಮಾಡಿದ್ರೆ ಮುಚ್ಚಿಡ್ತಾನ. ಅವ್ರನ್ನ ನಾವು ತುಂಬ ಬ್ಯೂಟಿಫುಲ್ ಆಗಿ ನೋಡಿ ನಮಗೆ ರೂಢಿ ಇರೋದು ಇಷ್ಟು ವರ್ಷಗಳಿಂದ. ಸೊ ಇಲ್ಲಿ ತುಂಬ ಡಿ ಗ್ರಾಮ್ ಆಗಿ ಮತ್ತು ಅಷ್ಟು ರಾ ಆಗಿ ತುಂಬ ಚೆನ್ನಾಗಿದೆ. ಅವ್ರು ಕೆಲವು ಶಾರ್ಟ್ಸ್ ಎಲ್ಲ ಸ್ಮೋಕ್ ಮಾಡ್ತಾ ಇರೋದು, ಒದಿಯೋದು, ಈ ಥರದ್ದೆಲ್ಲ ನಾನು ಇಟ್ಸ್ ನೈಸ್ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಲ್ಲ ಟೀಮ್ಗಳು ಆಲ್ ದ ಬೆಸ್ಟ್. ವೆಂಕಟ್ ಮೂವೀಸ್ ಅವರ ಬ್ಯಾನರ್ನಲ್ಲಿ, ಕೆ ಟಿ ನಾಯಕ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂಥ ಚಿತ್ರ ದಂಡುಪಾಳ್ಯ 4. ಈಗಾನೇ ನಾನು ಟ್ರೈಲರ್ನ ನೋಡಿದೆ. 1, 2, 3 ಸಿಕ್ಕಾಪಟ್ಟೆ ಗಾಬರಿ ಬೀಳಿಸ್ತಾ ಇದೆ. ಸೊ ಅಷ್ಟು ಅದ್ಭುತವಾದಂಥ ಮೇಕಿಂಗ್ ಇದೆ ಸಿನಿಮಾದಲ್ಲಿ. ಸೊ 1 November ಚಿತ್ರ ರಿಲೀಸ್ ಆಗ್ತಾ ಇದೆ. ಈಗಷ್ಟೇ ನಾನು ದಂಡುಪಾಳ್ಯಂ 4 ಅನ್ನೋ ಒಂದು ಸಿನಿಮಾದ ಟ್ರೈಲರ್ ನೋಡಿದೆ. ತುಂಬ ಒಂಥರ ಇಂಟೆನ್ಸ್ ಆಗಿತ್ತು, ಕ್ರೈಮ್ ಸೀನ್ಸ್ ಎಲ್ಲ ತುಂಬ ತುಂಬ ಇಂಟೆನ್ಸ್ ಆಗಿತ್ತು. ಆ್ಯಂಡ್ ಈ ಸಿನಿಮಾಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಕ್ರೈಮ್ಸ್ ಹೇಗೆ ನಡೆಯುತ್ತೆ ಅದರಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಈ ಸಿನಿಮಾದ ಒಂದು ಮೆಸೇಜ್ ಇದೆ. ಹಾಗೆ ಸಾಕಷ್ಟು ಹೊಸ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಇಡೀ ಸಿನಿಮಾದ ಒಂದು ಜಲಕ್ಕೂ ಟ್ರೈಲರ್ ಬಂದಿದೆ. ಸೊ ಈ ಮೂವಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮಗೆ ದಂಡುಪಾಳ್ಯ ಸೀಕ್ವಲ್ ಅಂದರೆ ಕಂಟಿನ್ಯೂಸ್ ಆಗಿ ಹೀಗೆ ಬಂದಿರುತ್ತೆ. ಆ ರಾನೆಸ್ ಏನಿದೆ ದಂಡುಪಾಳ್ಯದಲ್ಲಿ ಇದು ಹಾಗೆ ಉಳಿಸ್ಕೊಂಡಿದೆ, ಅದಕ್ಕಿಂತ ಹೆಚ್ಚಿದೆ, ಇನ್ನೂ ತುಂಬ ರಾನೆಸ್ ಇದೆ. ಅಂದರೆ ನೈಜತೆನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ 5 languages ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡಿಗರು ಎಲ್ಲರೂ ನೀವು ಬೆಳೆಸಿರೋ ನಂಬಿಕೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡೇ ಬಿಡೋಣ.